ಇದುವರೆಗೂ ನೀವು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇಲ್ಲಿ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೆ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಗಾಗಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಪ್ರಾದೇಶಿಕ ಅರಣ್ಯ ವಲಯ ಹಸಿರು ಸ್ವಯಂ ಸೇವಾ ಸಂಸ್ಥೆ ಚಿಕ್ಕಬಳ್ಳಾಪುರ ವತಿಯಿಂದ ಶಿಡ್ಲಘಟ್ಟ ನಗರದ ಸರ್ಕಾರಿ ಪದವಿಪೂರ್ವ ಕಾಲೇಜಿನ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸರ್ಕಾರಿ ಪ್ರೌಢಶಾಲೆ ಶಿಡ್ಲಘಟ್ಟ ಶಾಲಾ ಆವರಣದಲ್ಲಿ ಗಿಡ ನೆಡುವ ಕಾರ್ಯಕ್ರಮ ಉದ್ಘಾಟಿಸಿ ಪ್ರಾದೇಶಿಕ ಅರಣ್ಯ ಇಲಾಖೆ ಅಧಿಕಾರಿ ಜಯಚಂದ್ರ ಮಾತನಾಡಿ, ಇಂದು ಪ್ರಥಮ ಏಕಾದಶಿ ಬಕ್ರೀದ್ ಹಬ್ಬದ ನೆನಪಿಗಾಗಿ ಸುಮಾರು 60 ಗಿಡಗಳನ್ನು ನೆಡುವುದರ ಜೊತೆಗೆ ಜುಲೈ ಮಾಹೆಯಲ್ಲಿ ವನ ಮಹೋತ್ಸವ ಕಾರ್ಯಕ್ರಮ ಮಾಡುತ್ತಿರುವುದರಿಂದ ಪ್ರಾದೇಶಿಕ ಅರಣ್ಯ ವಲಯ ವತಿಯಿಂದ ವಿವಿಧ ಕಡೆಗಳಲ್ಲಿ ಗಿಡಗಳನ್ನು ನೆಡಲಾಗುತ್ತಿದೆ. ವಿದ್ಯಾರ್ಥಿಗಳು, ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಇಂದು ಕಾಲೇಜಿನ ಆವರಣದಲ್ಲಿ 60 ಗಿಡಗಳನ್ನು ನೆಡಲಾಯಿತು ಎಂದರು. ಇನ್ನು ಸಸಿ ನೆಡುವ ಕಾರ್ಯಕ್ರಮದಲ್ಲಿ ನವೀನ್ ಹಸಿರು ಸ್ವಯಂ ಸೇವಾ ಸಂಸ್ಥೆಯ ಅಧ್ಯಕ್ಷ ಮಧು, ಶಿಕ್ಷಕರಾದ ಮಹಾಂತೇಶ್, ಕಾಟಪುರ ಮಠ ಚಿತ್ರಕಲಾ ಶಿಕ್ಷಕ ಸತೀಶ್, ಸದಸ್ಯರಾದ ಹೇಮಂತ್, ಪ್ರಣವ್, ಶ್ರವಣ್, ರಂಜಿತ್, ಪ್ರದೀಪ್, ವೆಂಕಟೇಶ್, ಅಭಿ, ನಾಗೇಶ್ ಮುಂತಾದವರು ಭಾಗವಹಿಸಿದರು. ಸುಮಾರು ಒಂದು 60 ಗಿಡ ಹಾಕಿದ್ದೀವಿ ಮತ್ತು ಈ ಜುಲೈ 1 7ನೇ ತಾರೀಕು ಜುಲೈ ಮಾಹೆಯಲ್ಲಿ ವನಮಹೋತ್ಸವ ಕಾರ್ಯಕ್ರಮವನ್ನು ಮಾಡ್ತಾರೋದ್ರಿಂದ ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ವಿವಿಧ ಕಡೆಗಳಲ್ಲಿ ಗಿಡ ನೆಡ್ತಾ ಇದ್ದೀವಿ. ಈ ದಿನ ಇವತ್ತು ಪ್ರೌಢಶಾಲೆ ಶಿಕ್ಷಕರಲ್ಲಿ 60 ಗಿಡ ನಾಟಿ ಮಾಡಿದ್ದೀವಿ. ಮಕ್ಕಳು, ಸ್ವಯಂ ಸೇವಾ ಸಂಸ್ಥೆಗಳು, ಅರಣ್ಯ ಇಲಾಖೆ ಸಹಭಾಗಿತ್ವದಲ್ಲಿ ಎಲ್ಲರಿಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಎಲ್ಲರಿಗೂ ನಮ್ಮ ಅರಣ್ಯ ಇಲಾಖೆ ವತಿಯಿಂದ ಹಾಗೂ ಎಲ್ಲ ಸ್ವಯಂ ಸೇವಾ ಸಂಘಗಳಿಂದ ತುಂಬ ಹೃದಯ ಸ್ವಾಗತವನ್ನು ಕೊಡ್ತೇವೆ ಅಂತ ಉಪವಲಯ ಅಧಿಕಾರಿಗಳು ಶಿಡ್ಲಘಟ್ಟ ಪ್ರಾದೇಶಿಕ ಅರಣ್ಯ ವಲಯ.